ಮನೆಯೆಲ್ಲ ಕಟ್ಟಿಸಿದ್ರು ರೋಡು ಆಮೇಲೆ ನೀರು ವ್ಯವಸ್ಥೆ ಆಮೇಲೆ ಕರೆಂಟ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಹಾಗಾದ್ರೆ ಯಾಕೆ ಓಟ್ ಹಾಕ್ಬೇಕು ಸಿಕ್ಕರಾಮಮೂರ್ತಿ ಅವರಿಗೆ ಬೇರೆಯವರು ಮಾಡ್ತೀವಿ ಅಂತ ಹೇಳ್ತಾರಲ್ಲ ಎಲ್ಲ ಮಾಡಾದ್ಮೇಲೆ ಆಮೇಲೆ ಏನು ಇದೆ ಇಲ್ಲಿ ಎಲ್ಲ ಮಾಡ್ತಿದ್ದೆ ಎಲ್ಲ ಒಂದು ಎಣ್ಣೆಗೆ ಏನೇನು ಕೊಡಬೇಕು ಅಂತ ಕೊಟ್ಬಿಟ್ಟು ಮೇಲೆ ತಿರುಗಾ ಏನು ಮಾಡ್ತಾರೆ ಮೋದಿದು ಅಷ್ಟೊಂದು ಕೆಲಸ ಅತಿದೃಪ್ತಿ ಕೆಲಸ ಎಲ್ಲ ಆಗಿದೆ ಈಗ ವರ್ಲ್ಡ್ ಗೆ ನಂಬರ್ 1 ಲೀಡರ್ ಆಗಿದ್ದಾರೆ ಅಂತರ ಲೀಡರ್ ಸಿಗುವಾಗ ನಾವು ಬೇರೆ ಪಕ್ಷಕ್ಕೆ ಅದಕ್ಕೆ ಇದಕ್ಕೆ ಏನು ಹೋಗಬೇಕು ಅಂತ ಮೋದಿ ಅಲ್ಲೇ ಓಡಿತಾ ಇದೆ ಕರ್ನಾಟಕದಲ್ಲಿ ನಿಮ್ಮ ಖಂಡಿತ ಖಂಡಿತ ಈ ಕಡೆಲ್ಲ ಮೋದಿನೇ ಸ್ವಲ್ಪ ಅವ ಓಡ್ತಾ ಇರೋದು ಯಾರು ಯಾರು ಮಾಡಿದ್ದಾರೆ ಅಭಿವೃದ್ಧಿ ಇಲ್ಲಿ ನಮ್ಮ ಬಂದ್ ಮಾಡಿದ್ದು ಸಿಗರಾಮಂತ ಮಾಡಿ ಕರೆಂಟ್ ಮತ್ತೆ ಸ್ಯಾಲರಿ ಎಲ್ಲ ಮಾಡಿದವರು ಇನ್ನ ಈ ಏರಿಯಾಗೆ ಎಂಎಲ್ಎ ಯಾರು ಅಂತ ಗೊತ್ತಾಗ್ತಾ ಗೊತ್ತಿಲ್ಲ ಸರ್ ಇನ್ನ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ನೋನಿ ಸ್ಮಯ ಪ್ರಾಪರ್ಟೀಸ್ ರಿಶು ಮಸಾಲ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಜಯನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಜಯನಗರ ಈಸ್ಟ್ ವಾರ್ಡ್ ನಂಬರ್ 170 ಅಲ್ಲಿ ನಾವೀಗಿದ್ದೀವಿ ಇಂದಿರಾ ಗಾಂಧಿ ಸ್ಲಮ್ ಅಂತ ಹೇಳ್ತಾರೆ ಸೊ ಈ ಒಂದು ಜಾಗವನ್ನು ಈ ಒಂದು ಜಾಗದಲ್ಲಿ ಜನರ ಅಭಿಪ್ರಾಯವನ್ನು ಕಲೆ ಹಾಕೋದಕ್ಕೆ ನಾನಿವತ್ತು ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಇಲ್ಲಿರುವಂಥ ಬಡವರು ಅವರ ಅಭಿಪ್ರಾಯವೇನು ಅವ್ರಿಗೆ ಆಗ್ತಿರುವಂಥ ಕಷ್ಟಗಳೇನೇನು ಅಂತ ವಿಚಾರಿಸೋಣ ಬನ್ನಿ ಹಾಗಾದರೆ ನೋಡೋಣ ಮಾತಾಡ್ಸೋಣ ಅವರನ್ನ ಎಸ್ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ ನಮಸ್ತೆ ಹೇಳಿ ಸರ್ ನಿಮ್ಮ ಹೆಸರು ಸರ್ ಸರ್ ಆರ್ಮುಗಮ್ ಅಂತ ಇಂದಿರಾ ಗಾಂಧಿ ಕಾಲೋನಿಯಲ್ಲ ನಾನು ಒಂದು ಕಾರ್ಯಕರ್ತ ಒಂದು ಲೀಡರು ಈ ಏರಿಯಾಗೆ ನಾನೇ ಇರೋದು ಸಂತಮ್ಮ ನಾನು ಮತ್ತು ಇಬ್ಬರು ಇರ್ತೀವಿ ಈ ಏರಿಯಾಗೆ ಮತ್ತೆ ಏನು ಏನು ನಿಮ್ಗೆ ಏನು ಬೇಕಾಗಿತ್ತು ಈಗ ಏನು ಹೇಗೆ ನಡೀತಾ ಇದೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಯಾರು ಶಾಸಕರು ಇಲ್ಲಿ ಇಲ್ಲಿ ಇನ್ನೂ ಯಾರು ಶಾಸಕರು ಅಂತ ಇನ್ನೂ ನಮಗೆ ಇನ್ನೂ ಪತ್ತೆ ಆಗಿಲ್ಲ ಮೋಸ್ಟ್ಲಿ ಯಾರು ಬಂದರೂ ಯಾರು ಕೊಟ್ಟರು ಗೊತ್ತಿಲ್ಲ ಯಾರು ಬರ್ತಾರಂತೂ ಗೊತ್ತಿಲ್ಲ ಈಗ ಸದ್ಯಕ್ಕೆ ಈಗ ನಡೆಯೋದು ಈ ತರ ಪೊಸಿಷನ್ನಲ್ಲಿ ಇದೆ ಈಗ ನಮ್ಗೂ ಯಾರು ಬಂದ್ರು ಈಗ ಯಶ್ ಎಲೆಕ್ಷನ್ ಆಗಿ 5 ವರ್ಷ ಆಯಿತು ಈಗ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರು ಇದಾರೆ ಇಲ್ಲಿ ಅಂತ ಕೇಳ್ಪಟ್ವಿ ನೀವೇನು ಹೇಳ್ತೀರಾ ನಿಮ್ಮ ಶಾಸಕರ ಬಗ್ಗೆ ಶಾಸಕರ ಬಗ್ಗೆ ಬರ್ತಾರೆ ಹೋಗ್ತಾರೆ ನೋಡ್ತಾರೆ ನಮ್ದು ಏನು ಅಷ್ಟೊಂದು ಕೆಲಸ ಇಲ್ಲಿ ಏನು ಬ್ಯಾಲೆನ್ಸ್ ಇಲ್ಲ ಒಂದೇ ಒಂದು ಕೋರಿಕೆ ಮಾಡಿದ್ದೆ ಈ ಹಕ್ಕುಪತ್ರದ್ದು ಮಾಡ್ತೀನಿ ಅಂದರು ಇನ್ನೂ ಮಾಡಿಲ್ಲ ಅಷ್ಟೇ ಆಮೇಲೆ ರೋಡ್ದು ಅದು ಇದು ಇದೆಲ್ಲ ಮಾಡಿದ್ದಾರೆ ಬಟ್ ಇನ್ನೊಂದು ಏನಂದರೆ ನಮ್ಗೆ ಇನ್ನೂ ಸ್ವಲ್ಪ ಸ್ಯಾನಿಟ್ರದ್ದು ಅದು ಇದು ಪ್ರಾಬ್ಲಮ್ ಇದೆ ಅದೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೊತ್ತಿಗೆ ಎಲೆಕ್ಷನ್ ಬಂದ್ಬಿಡ್ತಲ್ಲ ಈಗ ಏನು ಯಾರು ಮಾಡೋಂಗಿಲ್ಲ ಎಲೆಕ್ಷನ್ ಆದ್ಮೇಲೇನು ಮಾಡ್ತಾರೆ ಈಗ ಅಭಿವೃದ್ಧಿ ಅಂತ ಬಂದಾಗ ಎಲೆಕ್ಷನ್ ಟೈಮ್ ಅಭಿವೃದ್ಧಿನಾ ಅಥವಾ ನಿಜವಾಗ್ಲೂ 5 ವರ್ಷ ಅಭಿವೃದ್ಧಿನಾ ಇಲ್ಲ ಇಲ್ಲ ಅಭಿವೃದ್ಧಿ ಅಂದರೆ ಅವರು ಯಾರು ಅವ್ರವ್ರ ಪರವಾಗಿ ಡಿಪೆಂಡ್ ಮೇಲೆ ತಾನೇ ಹೋಗೋದು ಅವ್ರವ್ರು ಹೆಂಗೆ ಕೆಲಸ ಮಾಡ್ತಾರೋ ಆ ಥರ ಇದು ಮಾಡಬಾರ್ದು ಇನ್ನೇನು ಎಲೆಕ್ಷನ್ 2 ತಿಂಗಳಿದೆ ಸೊ ನಿಮ್ಮ ಕ್ಷೇತ್ರದಲ್ಲಿ ನೇರ ಫೈಟ್ ಯಾವ್ಯಾವ ಪಕ್ಷಕ್ಕೆ ಫೈಟ್ ಇದೆ ಇಲ್ಲಿ ಇಲ್ಲಿ ಬಂದು 2-1 ಕಾಂಗ್ರೆಸ್ 1 BJP ಸಖತ್ ಬೈಟ್ ಇದೆ ಈಗ ಏನು ಈ ಸಾರಿ ಏನು JDS ಇಳಿತಾ ಇದ್ದಾರೆ ಬಟ್ 3 ಜನನು ಇರ್ಬೋದು ಅಂತ ಇನ್ನು ಅಭ್ಯರ್ಥಿಗಳು ಯಾರ್ಯಾರು ಅಂತ ಗೊತ್ತಿದ್ಯಾ ಇನ್ನ ಗೊತ್ತಿಲ್ಲ ಗುರು ಅದೇ ಎಲ್ಲರಿಗೂ ಇನ್ನ ಸೀಟ್ ಕೊಟ್ಟಿರೋದು ತಾನೇ ಗೊತ್ತಾಗೋದು ಅಭಿವೃದ್ಧಿ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಇನ್ನ ಇದೇ ಎಲೆಕ್ಷನ್ ಡೇಟು ಕೊಡ್ಲಿಲ್ಲ ಇನ್ನ ಯಾರು ಕ್ಯಾಂಡಿಡೇಟು ಗೊತ್ತಿಲ್ಲ ಈಗ ನಾನು ಹೆಂಗೆ ಹೇಳಕ್ಕಾಗತ್ತೆ ಈಗ BJPಯಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋವಂಥದ್ದು ಯಾರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಇಲ್ಲಿ ಮಾಡ್ತಾ ಇರೋದು ಈ ಮತ್ತೆ ಈ ಈ ಡಿವಿಷನ್ಗೆ ಈ ವಾರ್ಡ್ಗೆ ಬಂದು CK ರಾಮಮೂರ್ತಿ ಚೆನ್ನಾಗಿ ಮಾಡಿದ್ದಾರೆ ಮೋಸ್ಟ್ಲಿ ಎಲ್ಲ ಈ ಏರಿಯಾನ ಡೆವಲಪ್ಮೆಂಟ್ ಮಾಡಿದ್ರು ಈ ಮನೆಯೆಲ್ಲ ಕಟ್ಟಿಸಿದ್ರು ರೋಡು ಆಮೇಲೆ ನೀರು ವ್ಯವಸ್ಥೆ ಆಮೇಲೆ ಕರೆಂಟ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಹಾಗಾದ್ರೆ ಯಾಕೆ ಓಟ್ ಹಾಕ್ಬೇಕು ಸಿಕ್ಕರಾಮಮೂರ್ತಿ ಅವ್ರಿಗೆ ಬೇರೆಯವರು ಮಾಡ್ತೀವಿ ಅಂತ ಹೇಳ್ತಾರಲ್ಲ ಎಲ್ಲ ಮಾಡಾದ್ಮೇಲೆ ಆಮೇಲೆ ಏನು ಇದೆ ಇಲ್ಲಿ ಎಲ್ಲ ಮಾಡಿದ್ವಿ ಎಲ್ಲ ಒಂದು ಎಣ್ಣೆಗೆ ಏನೇನು ಕೊಡ್ಬೇಕಂತ ಕೊಟ್ಬಿಟ್ಟ ಮೇಲೆ ತಿರ್ಗಾ ಏನು ಮಾಡ್ತಾರೆ ಅದರಿಂದ ಅವ್ರು ಬಂದರೆ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ ಈಗ ಸದ್ಯಕ್ಕೆ ಡೆವಲಪ್ಮೆಂಟ್ ಇದೆ ಬಟ್ ಅವರು ಬಂದರೆ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಏನು ಕಾಂಗ್ರೆಸ್ನವ್ರು ಹೇಳ್ತಾವ್ರು ನಾವು ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದೀವಿ ಸರ್ ನೋಡಿ ಏನು ಸಮಸ್ಯೆನೇ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಅಂತಾರೆ ನೀವೇನು ಹೇಳ್ತೀರಾ ಇಲ್ಲ ಸರ್ ನಮ್ಮ ಪರವಾಗಿ ನಮ್ಮ ಇಂದಿರಾ ಕಾಲೋನಿ ಪರವಾಗಿ ನಾನು ಹೇಳ್ತಾ ಇರೋದು ನಮ್ದು ಎಲ್ಲ BJPನಲ್ಲಿ ಆವಾಗಲೇ ಮಾಡಿಬಿಟ್ರು ಬಟ್ ನಾವು ಒಂದು ಕೋರಿಕೆ ಮಾಡಿದ್ದೆ ಹಕ್ಕುಪತ್ರ ಕೊಡಿಸಿ ಆಮೇಲೆ ಸ್ಯಾನಿಟರಿ ಎಲ್ಲ ಕ್ಲೀನ್ ಮಾಡ್ತೀನಿ ಮಾಡ್ತೀನಿ ಅಂದರು ನಾ ಇನ್ನ ಮಾಡಿಲ್ಲ ಅಷ್ಟೊತ್ತು ಎಲೆಕ್ಷನ್ ಬಂದ್ಬಿಡ್ತು ಡಿಕ್ಲೇರ್ ಆಗ್ಬಿಡ್ತು ಅಷ್ಟೇ ಇನ್ನು JDSಯಿಂದ ಅಭ್ಯರ್ಥಿ ಆಗ್ತವ್ರೆ ಜಯನಗರದಲ್ಲಿ JDS ಬಾವುಟ ಹಾರಿಸ್ತೀವಿ ಅಂತಾರೆ ನೀವೇನು ಹೇಳ್ತೀರಾ JDS ಅವರು ಇಷ್ಟ ಅವ್ರು ಎಲ್ಲೇನ ಬಾವುಟ ಹಾರಿಸ್ಕೊಳ್ಳಿ ನಮ್ಮ ಏರಿಯಾಗ ನಾವು ಹಿಂಗೆ ಇದ್ದೀವಿ ನಿಮ್ಮ ಏರಿಯಾದಲ್ಲಿ JDSನ ಗೆಲ್ಲಿಸ್ತಾರೆ ಜನ ಅಂತಾರೆ ನೀವೇನು ಹೇಳ್ತೀರಾ ಗೆಲ್ಲಿಸ್ತಾರಾ ಇಲ್ಲ ಗುರು ಅದೆಲ್ಲ ಆಗಲ್ಲ ಇಲ್ಲಿ ಎಲ್ಲ ಇರೋರು ಇಲ್ಲಿ ಎಲ್ಲ ಲೇಡೀಸ್ಗಳು ನಿಮ್ಮ ಮನೆ ಮನೆಗೆ ಹೋಗಿ ಕೇಳಿ ನೋಡಿ
ನಾನು ಬೇರೆ ಮನೆ ಮನೆಗೂ ನುಗ್ಗಿ ಕೇಳಿ ಈ ಯಾರಿಗಮ್ಮ ಓಟ್ ಹಾಕ್ತಾರೆ ಯಾವ ಪಕ್ಷಕ್ಕೆ ಅಂತ ಯಾಕಂದ್ರೆ ಮೂಡಿದು ಅಷ್ಟೊಂದು ಕೆಲಸ ಅತಿದೃಪ್ತಿ ಕೆಲಸ ಎಲ್ಲ ಆಗಿದೆ ಈಗ ವರ್ಲ್ಡ್ಗೆ ನಂಬರ್ 1 ಲೀಡರ್ ಆಗಿದ್ದಾರೆ ಅದೇ ತರ ಅದ ಹಿಂದೇನೇ ನಾವೆಲ್ಲ ಹೋಗಬೇಕಲ್ವಾ ಅದಿಂದ ಆ ತರ ಲೀಡರ್ ಸಿಕ್ಕುವಾಗ ನಾವು ಬೇರೆ ಪಕ್ಷಕ್ಕೆ ಅದಕ್ಕೆ ಇದಕ್ಕೆ ಏನಕ್ಕೆ ಹೋಗಬೇಕು ಅಂತ ಎಲ್ಲ ಇಲ್ಲಿರೋ ಜನ ಹಾಗಾದ್ರೆ ಮೋದಿ ನೋಡ್ಕೊಂಡು ಓಟ್ ಹಾಕ್ತಿದ್ದೀರಾ ಜನ ಇಲ್ಲಿ ಮೋದಿ ಅಲೆ ಓಡಿತಾ ಇದೆ ಕರ್ನಾಟಕದಲ್ಲಿ ನಿಮ್ಮ ಏರಿಯಾ ಖಂಡಿತ ಖಂಡಿತ ಈ ಕಡೆಲ್ಲ ಮೋದಿನೇ ಸ್ವಲ್ಪ ಅವ ಓಡ್ತಾ ಇರೋದು ಅದ ಬಗ್ಗೆ ಮೋದಿ ಪರವಾಗಿ ಸಿಕೆ ರಾಮಮೂರ್ತಿನಿ ಸ್ವಲ್ಪ ಓಡ್ತಾ ಇದೆ ಹಾಗಾದ್ರೆ ಅವರಿಗೆ ನಾವು ಮಾಡೋದು ಎಸ್ ಹಾಗಾದ್ರೆ 2023 ಮುಂದಿನ ಜಯನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂಎಲ್ಎ ಯಾರಾಗಬಹುದು ನನ್ನ ಪರವಾಗಿ ನಮ್ಮ ಆಸೆ ಪೂರ ಸಿಕೆ ರಾಮಮೂರ್ತಿ ಆಗಬೇಕು ಅಂತ ಮತ್ತೆ ಎಲೆಕ್ಷನ್ ನಡೆಯುವಾಗ ಯಾರು ಮನಸಲ್ಲಿ ಯಾರು ಇದ್ದಾರೆ ನೀವು ಯಾರಿಗೆ ಆಗ್ತೀವೋ ನಾನು ಆ ಟೈಮ್ ಬೇಕು ಗೊತ್ತಾಗೋದು ಎಸ್ ಸರ್ ಹಾಗಾದ್ರೆ ಸಿಕೆ ರಾಮಮೂರ್ತಿ ಅವರು ಬಂದ್ರೆ ಅಭಿವೃದ್ಧಿ ಆಗುತ್ತೆ ನಿಮ್ಗೆ ಖಂಡಿತ 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 ಸರ್ ಎಸ್ ಎಸ್ ಬನ್ನಿ ಇನ್ನೂ ಕೆಲವರು ಇದ್ದಾರೆ ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ ಅಮ್ಮ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನಿಮ್ಮ ಹೆಸರು ಅಮ್ಮ ಚಂಪಾ ಅಂತ ಅಮ್ಮ ಇವಾಗ ನಿಮ್ಮ ಕಾಲೋನಿ ನಿಮ್ಮ ಏರಿಯಾ ಅಭಿವೃದ್ಧಿ ಆಗಿದೆ ಚೆನ್ನಾಗಿದೆ ಏನು ಸಮಸ್ಯೆ ಇದೆಯಾ ಚೆನ್ನಾಗಿದೆ ಇವಾಗ ಇವಾಗ ಚೆನ್ನಾಗಿದೆ ಇವಾಗ ಚೆನ್ನಾಗಿದೆ ಹಾಗಾದ್ರೆ ಮುಂಚೆ ಚೆನ್ನಾಗಿರಲಿಲ್ವಾ ಮುಂಚೆಲ್ಲ ನಾವು ಇರೋ ಕಾಲ ಚಿಕ್ಕ ವಯಸ್ಸಿನಿಂದ ತುಂಬಾ ಕಷ್ಟದಲ್ಲಿ ಇದ್ದಿದ್ದು ಕರೆಂಟ್ ಇಲ್ಲ ಯಾವುದು ನೀರಿಲ್ಲ ವ್ಯವಸ್ಥೆಗಳು ಇಲ್ಲ ಈಗ ಪರವಾಗಿಲ್ಲ ಈಗ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆನೂ ಇದೆ ಯಾರು ಯಾರು ಮಾಡಿದ್ದಾರೆ ಅಭಿವೃದ್ಧಿ ಇಲ್ಲಿ ಅಂತ ನಮಗೆ ಬಂದು ಮಾಡಿದ್ದು ಶಿಕರಾಮ್ ಮೂರ್ತಿ ಅವರು ಮಾಡಿದ್ರು ಕರೆಂಟ್ ಮತ್ತೆ ಸ್ಯಾಲರಿ ಎಲ್ಲ ಮಾಡಿದ್ರು ಅವರು ಇನ್ನು ಏನಾದರೂ ಕಷ್ಟ ಅಂತ ಹೋದಾಗ ಸ್ಪಂದನೆ ಮಾಡ್ತಾರಾ ಯಾವ ರೀತಿ ಇರ್ತಾರೆ ಇಲ್ಲಿ ಅಂತ ಮಾಡ್ತಾರೆ ಅವರು ಮಾಡ್ತಾರೆ ಹೋದ್ರೆ ಮಾಡ್ತಾರೆ ಮಾಡ್ತಾರೆ ಇನ್ನು ಈ ಏರಿಯಾಗೆ ಎಂಎಲ್ಎ ಯಾರು ಅಂತ ಗೊತ್ತಾ ಅಮ್ಮ ಗೊತ್ತಿಲ್ಲ ಸರ್ ಅದನ್ನ ನಮಗೆ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಇನ್ನು ಸೋಮ್ಯ ರೆಡ್ಡಿ ಅವರು ಗೆದ್ದಿದ್ದಾರಿಲ್ಲ 5 ವರ್ಷದಿಂದ ಸೋ ಏನಾದರೂ ಹೋಗಿದ್ದೀರಾ ಬರ್ದು ಬಂದಿದ್ದಾರಾ ಇಲ್ಲ ನಾವೇನು ಅಲ್ಲಿ ಹೋಗಿಲ್ಲ ಅವ್ರು ಬಂದಿರ್ತಾರೆ ನಾವು ಹೋಗಿಲ್ಲ ಮಾತಾಡ್ತಾರೆ ನಾವು ಹೋಗಿಲ್ಲ ಆಫೀಸ್ ಹತ್ರ ಹೋಗಿಲ್ಲ ಇನ್ನು ಕಷ್ಟ ಏನಾದರೂ ಕಷ್ಟ ಬಂದಾಗ ಯಾರ ಹತ್ರ ಹೋಗ್ತೀರಾ ನೀವು ಇಲ್ಲಿ ಸ್ಥಳೀಯವಾಗಿ ನಾವು ಅವಾಗಿಂದ ಇವತ್ತನಕ ರಾಮಮೂರ್ತಿ ಅವರಿಗೆ ಹತ್ರನೇ ಹೋಗೋದು ಇನ್ನು ಬಿಜೆಪಿ ಇಂದ ಈ ಬಾರಿ ರಾಮಮೂರ್ತಿ ಅವರಿಗೆ ಟಿಕೆಟ್ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಒಂದ ವೇಳೆ ಅವರು ಕೊಟ್ರೆ ಗೆಲ್ಲಿಸ್ತೀರಾ ಜನ ಗೆಲ್ಲಿಸ್ತಾರಾ ಗೆಲ್ಲಿಸಬಹುದು ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲ ಮಾಡ್ತಾರೆ ನಮಗೆಲ್ಲ ಮಾಡಿದ್ದಾರೆ ಯಾರಿಗೆ ಮಾಡಿದಾರೋ ನಮ್ಮ ಯಾರಿಗೆ ಮಾಡಿದ್ದಾರೆ ಸೋ ನೀವು ಮಾತ್ರ ಅವರಿಗೆ ವೋಟ್ ಹಾಕ್ತೀರಾ ಹೌದು